ನಾನು ಎಷ್ಟು ಕನಸು ಕಂಡಿದ್ದೆ ಗೊತ್ತಾ ತಂಗಿಯಮ್ಮ ನನಗೆ ಈಗ ಸಮಾಧಾನ ಆಗ್ತಾ ಇದೆ ಅಂತೋ ನೀನು ಇವಾಗ ತುಂಬಾ ಸಂತೋಷದಿಂದ ಇದೀಯಾ ಅಲ್ವಾ ಇತ್ತೀಚೆಗೆ ಮಹೇಶ್ ಅಂತ ತಡಿಯೋಕೆ ಆಗ್ತಿಲ್ಲ ಗೊತ್ತಾ ಮಾತೆತ್ತಿದ್ರೆ ನಿನ್ನೂರು ಮಾತೆತ್ತಿದ್ರೆ ನಿನ್ನ ವಿಷಯ ಅಬ್ಬಬ್ಬಾ ಈಗ ನೋಡು ನೀನು ಇಲ್ಲದೆ ಬೇಜಾರು ಅಂತ ನಿನ್ನನ್ನ ಕರ್ಕೊಂಡೆ ಬಂದ್ಬಿಟ್ಟಿದ್ದಾನೆ ಯಾಕಣ್ಣ ಹಾಳು ಮಾಡೋ ನಿನ್ನ ಮನಸನ್ನ ಬದಲಾಯಿಸ್ಬಿಟ್ಯಾ नाना तंगे मा नाने वे बैसोन का बंद नाने अण याके बंदिल्वा महेश इल्ले ऊरल अर्ध गंटे हिंदे नन जो हौदा हिमा मनेली गौरी ऐन हेल्ता इद्दीयम्मा हौदु हिमा हुट्टिदब्बक्के नानु बंदिद्दे अल्लिगे महेशानु बंदिद्द अंद्रे निनगे हिमान प्रीतिस्ता इरो हुडुग नन्न गंडने अंत गोत्तायितु ಶಾಪಿಂಗ್ ಹೋಗೋಣ ಅಂತ ಇದು ಯಾವುದೋ ಜಾಗ ಕರ್ಕೊಂಡು ಬಂದ ಐ ಲವ್ ಯು ಅಂತ ಯಾಕೆ ತಿರುಸ್ತಿದ್ಯಾ ಯಾಕೆ ನಿನಗೆ ಇಷ್ಟ ಆಗಲಿಲ್ವಾ ಹಾಗಲ್ಲ ಹಿಮಾ ಅಯ್ಯೋ ನನ್ನ ಮುದ್ದು ಬಂಗಾರ ನನ್ನ ಗೌರಿ ಆಸೆನಾ ನಾನು ಪೂರೈಸ್ತಾ ಇದೀನಿ ಅಷ್ಟೇ ಕಣೋ ಅಲ್ಲ ಹಿಮಾ ಈ ರೀತಿ ಯಾವುದೋ ಗುಡ್ಡದ ಮೇಲೆ ಕರ್ಕೊಂಡು ಬಂದು ನೀ ನನಗೆ ಐ ಲವ್ ಯು ಅಂತ ಕಿರ್ಚಿ ಹೇಳ್ತಿರೋದು ಗೌರಿ ಆಸೆನಾ ಹೌದು ಕಣೋ ಗೌರಿನಾ ನಾನು ಶಾಪಿಂಗ್ ಗೆ ಬಾ ಅಂತ ಕರೆದೆ ಆದ್ರೆ ಅವಳು ನನ್ನ ತಲೆ ನೋಯ್ತಿದೆ ನಾನು ಬರಲ್ಲ ಅಂತ ಕಾರಣ ಕೊಟ್ಟು ನಮ್ಮ ಇಬ್ರನ್ನೇ ಕಳಿಸಿದ್ಳು ಯಾಕೆ ಹೇಳು ಅವಳಿಗೆ ನಾವು ಇಬ್ರು ಹತ್ರ ಇರಬೇಕು ಯಾವಾಗಲೂ ಜೊತೆ ಇರಬೇಕು ಅಂತ ಆಸೆ ಕಣೋ ಗೌರಿ ಒಂತರ ನಮ್ಮ ಪ್ರೀತಿ ಮನೆಯ ಪ್ರಧಾನ ದೇವತೆ ಅಲ್ವಾ ಹಿಮಾ ನನಗೆ ಅನ್ನಿಸೋ ಮಟ್ಟಕ್ಕೆ ಪ್ರೀತಿನೇ ಒಂದು ದೇವರು ಅದಕ್ಕೆ ನ್ಯಾ ದೇವರು ಬೇಕಿಲ್ಲ ಬಾ ಹೋಗೋಣ ಯಾಕೆ ತಪ್ಪಕೊಂಡು ಸ್ವಲ್ಪ ಹೊತ್ತು ನಿಂತಿದ್ರೆ ನಿನಗೆ ಬೇಜಾರಾಗುತ್ತಾ ನನಗೆ ರೀತಿ ತಪ್ಪಕೊಳ್ಳೋದಲ್ಲ ಇಷ್ಟ ಆಗಲ್ಲ ಹಿಮಾ ಓ ಹಾಗ ಅದಕ್ಕೆ ನಾನು ಅಂದ್ಕೊಂಡು ಮನೆಯಲ್ಲಿ ಗೌರಿನ ತಪ್ಪಕೊಂಡಿದ್ದು ಅಲ್ವಾ ಹಾಗಲ್ಲ ಹಿಮಾ ನಾನು ಹೇಳಿದ ಏನಂದ್ರೆ ಈ ರೀತಿ ಗೊತ್ತಿಲ್ಲದ ಯಾರ ಜಾಗಕ್ಕೆಲ್ಲ ಬಂದು ತಪ್ಪಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಹಾಗಾದ್ರೆ ಮನೆಯಲ್ಲಿ ಗೌರಿನ ತಪ್ಪಕೋಬಹುದಾ ಹಿಮಾ ಅದು ಬೈ ಮಿಸ್ಟೇಕ್ ಹಿಮಾ ಬೈ ಮಿಸ್ಟೇಕ್ ಆಗಿರೋದಕ್ಕೆ ನಾನು ಸುಮ್ಮನೆ ಇರೋದು ನಿಜ ಏನಾದರೂ ಆಗಿದ್ರೆ ಕತೆನೇ ಬೇರೆ ಇರೋದು ಏನು ನೀ ನೋಡ್ತಾ ಇರೋ ಲುಕ್ ನೋಡಿದ್ರೆ ಏನಾಗಿರೋದು ಅಂತ ಪ್ರಶ್ನೆ ಇದೆ ಅಲ್ವಾ ಅಲ್ಲ ಏನಾಗಿರೋದು ಮೂರು ತರ ಆಗಿರಬಹುದಾಗಿತ್ತು ನಂಬರ್ 1 ನಾನು ಮದುವೆ ಆಗೋ ಹುಡುಗನ ಗೌರಿ ಕಿತ್ತುಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ಸಾಯಿಸಬಹುದಾಗಿತ್ತು शस्त्रं मस्तके अग्नि यस्य स एव अस्ति ब्रह्म नंबर 2 नान प्रीतसो महि ननगे हिग मोस माडदनल्ल अंत निन्नन मुगिसबोदागि तद सर्वस्व संबंध सनमति तन मन चिता कि मसुरम ई मूरनेदु नन प्रेमी महि ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಗೌರಿ ಸಂತೋಷ ಅಂತ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಬಹುದಾಗಿತ್ತು ನಾವಿಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾನಗರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ಆದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ ಬಿಡು ಮತ್ತೆ ಇನ್ನೇನಾಗಿರೋದು
ನನಗೆ ಸಿಗಲ್ಲ ಅಂತ ಗೊತ್ತಾಗಿದ್ ನೆಕ್ಸ್ಟ್ ಸೆಕೆಂಡ್ ಈ ಭೂಮಿ ಮೇಲೆ ನನ್ನ ಹೆಣ ಬಿಡುತ್ತೆ ನೀನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಲ್ವಾ ಮಹಿ ದಯವಿಟ್ಟು ಇನ್ ಯಾವತ್ತೂ ರೀತಿ ಮಾತಾಡಬೇಡ ಹಿಮ ಐ ಲವ್ ಯು ಲವ್ ಯು ಸೋ ಮಚ್ ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು ಹಿಮ ಐ ಲವ್ ಯು ಮಹಿ ನಿನಗೆ ಇಷ್ಟ ಆಗದಿರೋ ಕೆಲಸ ಮಾಡ್ತಿದ್ಯಾ ಏನು ಹಿಮ ಗೊತ್ತಿಲ್ಲದಿರೋ ಜಾಗದಲ್ಲಿ ನನ್ನ ತಪ್ಪಿಕೊಂಡಿರೋದು ಹೇಳಣ್ಣ ಹಿಮಾನ ನನ್ನ ಗಂಡ ಪ್ರೀತಿಸಕ್ಕೆ ಶುರು ಮಾಡಿದಾಗ್ಲಿಂದ ನಿನಗೆ ಎಲ್ಲ ವಿಷಯನೂ ಗೊತ್ತಿತ್ತು ತಾನೆ ಯಾಕೆ ಸುಮ್ಮನೆ ಇದ್ಯಾ ಅವರಿಬ್ಬರು ಪ್ರೀತಿಗೆ ನೆರವಾಗಿರೋ ನಿನಗೆ ನನ್ನ ಬಗ್ಗೆ ಇದ್ದಿದ್ದ ಕಾಳಜಿ ಅನುಕಂಪ ಎಲ್ಲ ನಾಟಕ ಅಲ್ವಾ ಗೌರಮ್ಮ ನೀ ತಪ್ಪು ತಿಳ್ಕೊತಾ ಇದ್ಯಾ ನನ್ನ ಗಂಡ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅವಳೇ ಮದುವೆ ಆಗಕ್ಕೆ ಹೊರಟಿದ್ದಾನೆ ಹೇಗಾದರೂ ಮಾಡಿ ಅದನ್ನ ತಪ್ಪಿಸಕಾಗುತ್ತ ನೋಡೋಣ ಅಂತ ಫೋನ್ ಮಾಡಿದಾಗ ಆ ಹುಡುಗಿ ಹಿಮಾನೆ ಅಂತ ನಿಮಗೆ ಗೊತ್ತಿತ್ತಲ್ವಾ ಅಣ್ಣ ಆದರೂ ಯಾಕಣ್ಣ ಮುಚ್ಚಿಟ್ಟೆ ನಮ್ಮ ಮನೆಗೆ ನೀನು ಹಿಮಾನ್ ಅಣ್ಣ ಅಂತ ಬಂದಾಗ್ಲೇ ನನ್ನ ಗಂಡ ಹಿಮಾನ್ ಹಿಂದೆ ಬಿದ್ದಿದ್ದಾನೆ ಅನ್ನೋ ವಿಷಯ ನಿನಗೆ ಗೊತ್ತಿತ್ತು ಆದರೂ ಸುಮ್ಮನೆ ಇದ್ದೆ ಅಲ್ವಾ ಹಿಮಾ ಜೊತೆ ಬಂದಾಗ ಸುಮ್ಮನಿದ್ದೆ ದೇವಸ್ಥಾನದಲ್ಲಿ ನನ್ನ ತಾಳಿ ಅವಳ ಸಾರ ಒಂದಕ್ಕೊಂದು ಸಿಕ್ಕಾಕೊಂಡಾಗ ಸುಮ್ಮನಿದ್ದೆ ಎಲ್ಲ ಕಡೆ ಸುಮ್ಮನಿದ್ದು ಎಲ್ಲ ವಿಷಯ ಗೊತ್ತಿದ್ದು ತಂಗಿಯಮ್ಮ ನಿನ್ನ ಸಂಸಾರ ಸುಖವಾಗಿರಬೇಕು ಅಂತ ಯಾಕಣ್ಣ ಹೇಳ್ದೆ ಕೆಟ್ಟದನ್ನು ಬಯಸಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡೋ ಒಳ್ಳೆ ಅಣ್ಣ ನೀನು ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಬಯಸಿರಲಿಲ್ಲ ಗೌರಿ ನಾನು ನಿನಗೆ ಈ ವಿಷಯ ಯಾವತ್ತೂ ಹೇಳಬಹುದಾಗಿತ್ತು ಆದ್ರೆ ಮಹೇಶ ನನ್ನ ಕೈಲಿ ಮಾತು ತಗೊಂಡು ನನ್ನ ಕೈಲಿ ಆಣೆ ಮಾಡಿಸ್ಕೊಂಡು ನನ್ನ ಬಾಯಿ ಕಟ್ ಹಾಕಿದ್ದ ಪ್ರತಿ ಸರ್ತಿ ಹಿಮನ್ ಕಡೆ ಹೋಗ್ತಿದ್ದವನು ಮನಸ್ಸನ್ನ ತಡಿತಾ ಇದ್ದವನು ನಾನು ಇದು ಮಿತಿ ಮೀರಿದಾಗ ನಿಮ್ಮ ಅಮ್ಮನ ಮನೆಗೆ ಅನಾಂಬಿಕ ಅಂತರ ಫೋನ್ ಮಾಡಿ ಮಾತಾಡ್ದೆ ಮಹೇಶ ಯಾವುದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ದೆ ಆದ್ರಿಂದಲೇ ನಿಮ್ಮ ಮನೆಯವರು ಇಲ್ಲಿಗೆ ಬಂದು ಅವನ್ನ ಊರಿಗೆ ಕರ್ಕೊಂಡು ಹೋಗೋ ಹಾಗಾಗಿದ್ದು ನೀವಿಬ್ರು ದೇಶ ಸುತ್ತಕ್ಕೆ ಹೋಗೋ ಹಾಗಾಗಿತ್ತು ನನ್ನ ಅವನ್ ದೇಶ ಸುತ್ತ ಕರ್ಕೊಂಡು ಹೋಗಿದ್ದು ಜೊತೆಗಿರೋದಕ್ಕಲ್ಲ ನನ್ನ ಬಿಟ್ಟು ಹೋಗೋದಕ್ಕೆ ನನ್ನಿಂದ ಶಾಶ್ವತವಾಗಿ ದೂರ ಆಗೋಕ್ಕೆ ಮಿಕ್ಕಿರೋ ವಯಸ್ಸನ್ನ ಹಿಮನ್ ಜೊತೆ ಕಳಿಯೋದಕ್ಕೆ ತನ್ನ ಗಂಡ ಪೂರೈಸಿದ ಒಂದು ಸಣ್ಣ ಆಸೆ ಆ ಪ್ರಯಾಣ ನನ್ನ ಹಣೆ ಬರ ನೋಡಣ್ಣ ನನಗೆ ಕೈ ಕೊಟ್ಟವರೆಲ್ಲ ಗೊತ್ತಿರೋರೆ ಇಲ್ಲಮ್ಮ ನಾನು ಕೈ ಕೊಟ್ಟಿರಲಿಲ್ಲ ನಾನು ಹಿಮ ನಿಮ್ಮನೆಗೆ ಹೋದಾಗ ನಿಮ್ಮ ಕಮಲ ಆಂಟಿ ಹತ್ರ ನಾನು ಎಲ್ಲ ವಿಷಯ ಹೇಳಿದ್ದೆ
ವಿಷಯ ಅವರಿಗೂ ಗೊತ್ತಿತ್ತ? ಕೈ ಕೊಟ್ಟು ಗೊತ್ತಿರೋ ಅವ್ರ ಸಾಲ್ಗೆ ದೊಡ್ಡತ್ತೇನೋ ಸೇರ್ಕೊಂಡ್ ಬಿಟ್ರ? ಇಲ್ಲ ತಂಗಿಯಮ್ಮ, ಯಾವುದೇ ಕಾರಣಕ್ಕೂ ನಾವು ನಿನಗೆ ಕಟ್ಟದಾಗ ಬಿಡೋದಿಲ್ಲ. ಈಗ ಹಿಮಂಗೆ ನೀನು ಮಹೇಶ ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಯ್ತು ತಾನೆ? ಇಲ್ಲ. ಅಂದ್ರೆ ನೀನಿನ್ನು ಹೇಳಿಲ್ವಾ? ನಿಮ್ಮ ಗೆಳೆಯ ಹೇಗೆ ನಿಮ್ಮ ಹತ್ರ ಮಾತು ತಗೊಂಡಿದ್ದಾರೋ ಅದೇ ತರ ನನ್ನ ಗಂಡನು ನನ್ನ ಹತ್ರ ಮಾತು ತಗೊಂಡಿದ್ದಾನಣ್ಣ. ಒಳ್ಳೆದಕ್ಕೆ ಸಪೋರ್ಟ್ ಮಾಡ್ಬೇಕಮ್ಮ. ನೀನ್ ಮಾತ್ ಮುರಿ, ಏನು ಆಗೋದಿಲ್ಲ. ಅದೇ ಕೆಲಸನ ನೀನು ಮಾಡಬಹುದಾಗಿತ್ತಲ್ವಾ? ಯಾಕೆ ಮಾಡಲಿಲ್ಲ? ನನಗೆ ಸಿಕ್ಕಿದ್ದು ಒಳ್ಳೆ ಗಂಡನೇ, ಆದ್ರೆ ಅವನಿಗೆ ಬೇರೆವಳು ಇಷ್ಟ. ನನಗೆ ಸಿಕ್ಕಿದ್ದು ನಿನ್ನಂತ ಒಳ್ಳೆ ಅಣ್ಣನೇ, ಆದ್ರೆ ನಿನಗೆ ನಿನ್ನ ಗೆಳೆಯನ ಮಾತು ಮೀರೋದು ಕಷ್ಟ. ನನ್ನ ಹಿತ ಬಯಸೋ ದೊಡ್ಡತ್ತೆ, ನಮ್ಮ ದೊಡ್ಡತ್ತೆ ಕೂಡ ಅವ್ರ ಬಾಯಿಗೆ ಬೀಗ ಹಾಕೊಳ್ಳೋ ಆಸೆ. ಮತ್ತೆ ಹಿಮನ್ ಅಪ್ಪ ಇದಾರಲ್ಲ, ಅವರು ಕೂಡ ಒಳ್ಳೆಯವರೇ ಅಣ್ಣ. ಆದ್ರೆ ಅವ್ರಿಗೆ ಅವ್ರು ಬಯಸೋದು ಅವ್ರ ಮಗಳಿಗೆ ಏನು ಆಗ್ಬಾರ್ದು, ಅವಳಿಗೆ ಯಾವ ತೊಂದರೆನೂ ಆಗ್ದೇ ಇರಲಿ ಅಂತ. ಕೆಲವೊಂದ್ಸಲ ಒಳ್ಳೆಯವ್ರು ಒಳ್ಳೆತನ ಕೂಡ ಕೆಟ್ಟದ್ ಮಾಡ್ಬಿಡತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇನ್ನು ಕಾಲ ಮಿಂಚಿಲ್ಲ ತಂಗಿಯಮ್ಮ. ಮಿಂಚಿಗಿರೋ ಕಾಲ ತುಂಬಾ ಕಮ್ಮಿ ಅಣ್ಣ. ನನ್ನ ಪಾಲಿಗೆ ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಆದ್ರೆ ಎಲ್ಲ ಗೊತ್ತಿದ್ದು ನೀನ್ ಸುಮ್ಮನೆ ಇದೆಯಲ್ಲ ಅಂತ ಬೇಜಾರಾಗೋಯ್ತು, ಅದಕ್ಕೆ ಬಂದು ಮಾತಾಡಿದೆ. ನನ್ನಿಂದ ನಿನಗೆ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಆದ್ರೆ ಒಂದು, ಇನ್ ಮುಂದೆ ಯಾರ ಪಾಲ್ಗೂ ಅಣ್ಣ ಆಗಕ್ ಹೋಗ್ಬೇಡ. ಅಣ್ಣ ಆದವನು ತಂಗಿ ಹಿತ ಬಯಸೋನು, ತಂಗಿ ಹಿತಕ್ಕೋಸ್ಕರ ಒದ್ದಾಡೋನು. ಸುಮ್ಮನೆ ಪ್ರಯೋಜನ ಇಲ್ಲದೆ ಒದ್ದಾಡೋನಲ್ಲ, ಒದ್ದಾಡೋನು ಆಗ್ಬಾರ್ದು. ಇಷ್ಟು ದಿನ ನನ್ನ ಅಣ್ಣನ ಥರ ಇದೆಯಲ್ಲ, ಅಷ್ಟು ಸಾಕು. ಅಲ್ಲ, ಈ ಕಮಲಿಗೆ ಏನಾಗಿದೆ ಅಮ್ಮ? ಯಾಕೆ ಚೊರ್ಪಡಿಸ್ತಿದ್ದಾಳೆ? ಏನಾಗಿದೆ ಅತ್ತೆ? ಆರಾಮಾಗಿ ಇದ್ದಾಳಲ್ಲ? ನಾನು ಆರಾಮಾಗಿಲ್ಲ ಅಕ್ಕ. ಯಾಕೆ ಕಮಲಾ, ಏನಾಯ್ತು? ಅಲ್ಲ ಅಕ್ಕ, ಹಿಮ್ಮನ್ ಹುಟ್ಟದಬ್ಬಕ್ಕೆ ಅಂತ ಓದ್ ಗೌರಿ ಇನ್ನು ವಾಪಸ್ ಬಂದಿಲ್ಲ. ಇದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಅಯ್ಯೋ ಲೇ ಕಮಲಿ, ಸಂತೋಷ ಪಡ್ಬೇಕಾಗಿರೋ ವಿಷಯಕ್ಕೆ ಯೋಚನೆ ಯಾಕಮ್ಮ ಮಾಡ್ಬೇಕು? ಸಂತೋಷನ ಓ ಕಣೆ, ಅಯ್ಯೋ ಹಿಮ್ಮಂದು ಹುಟ್ಟದಪ್ಪ ಮುಗಿದ ಮೇಲೂ ನಮ್ ಗೌರಿ ಅವಳು ಮನೆಯಲ್ಲೇ ಇರ್ತಾಳೆ ಅನ್ಕೊಂಡಿದ್ಯಾ? ಇಲ್ಲ ಕಣೆ, ಅವಳು ಅಲ್ಲಿಂದ ಹೊರಟು ನನ್ ದೊರೆ ಜೊತೆ ಪೇಟೆ ಸುತ್ತಿರ್ತಾಳೆ. ಆದ್ರೆ ತಡ ಅಂತೂ ಆಗ್ತಾ ಇದೆ ತಾನೆ. ಮಧುರಾ,
ತಡ ಆಗ್ತಾ ಇದೆ ಅಂದ್ರೆ ನಿನ್ನ ಸೊಸೆ ನಿನ್ನ ಮೊಮ್ಮಗನ ಸುತ್ತಿ ಒತ್ತಕೊಂಡೆ ಬರ್ತಾಳೆ ಕಣೆ ಅಕ್ಕ ಇದು ತಮಾಷೆ ಮಾಡೋ ವಿಷಯನಾ ತಮಾಷೆ ಅಲ್ಲ ಕಮಲಾ ಒಂದು ಸಂಸಾರ ನೆಮ್ಮದಿಯಾಗಿದೆಯಲ್ಲ ಅನ್ನೋ ತೃಪ್ತಿ ಅಷ್ಟೇ ಅಲ್ಲಿ ಮಹೇಶನ ಓದು ಏನಾಗಬೇಕಕ್ಕ ಅಯ್ಯೋ ಕರ್ಮನೆ ಆ ಪ್ರಶ್ನೆ ಕೇಳಬೇಕಾಗಿರೋದು ಮಧುರ ಕಣೆ योचने गौरी कलोस्कर आराम कष्ट हिमान प्रीतिस्तार हुड़ग नन गंडने अंत गोत्तायतु हिमान नन गंड प्रीतिसक शुरु माडिदागलिंद ನಿನಗೆಲ್ಲಾ ವಿಷಯನು ಗೊತ್ತಿತ್ತು ತಾನೆ ನಮ್ಮ ಮನೆಗೆ ನಿನ್ನ ಹಿಮನ ಅಣ್ಣ ಅಂತ ಬಂದಾಗ್ಲೇ ನನ್ನ ಗಂಡ ಹಿಮನ ಹಿಂದೆ ಬಿದ್ದಿದ್ದಾನೆ ಅನ್ನೋ ವಿಷಯ ನಿನಗೆ ಗೊತ್ತಿತ್ತು ಅಣ್ಣ ನನ್ನ ಒಂದು ದೇಶ ಸುತ್ತ ಕರ್ಕೊಂಡು ಹೋಗಿದ್ದು ಜೊತೆಗಿರೋದಕ್ಕಲ್ಲ ನನ್ನ ಬಿಟ್ಟು ಹೋಗೋದಕ್ಕೆ ನನ್ನಿಂದ ಶಾಶ್ವತವಾಗಿ ದೂರ ಆಗೋಕ್ಕೆ ಮಹೇಶ ಗೌರಿಗೆ ಮೋಸ ಮಾಡಿಬಿಟ್ಟೆ ಕಣ ಓದು ಬರಹ ಕಾಲೇಜು ಅಂತ ನಮ್ಮ ಮುಂದೆ ಹೇಳ್ಕೊಂಡು ಹಿಂದೆ ಹಿಮನ್ ಜೊತೆ ಆರಾಮಾಗಿದ್ಯಾ ಅಲ್ವಾ ಇಲ್ಲ ನೀನು ಆರಾಮಾಗಿರಬಾರದು ಗೌರಿನ ಕರ್ಕೊಂಡು ಹನಿಮೂನಿ ಹೋಗಿದ್ಯಾ ಅಂತ ಎಲ್ಲರೂ ಅನ್ಕೊಂಡಿದ್ರೆ ನೀನು ಹೋಗಿರೋದು ಬಿಡುಗಡೆ ಸಮಾರಂಭಕ್ಕೆ ಗೌರಿನ ಸಿದ್ಧ ಮಾಡೋಕಲ್ವಾ ನೀನ್ ಹಿಮನ್ ಜೊತೆ ಆರಾಮಾಗಿರೋದಕ್ಕೆ ಕಾರಣ ನಾವೆಲ್ಲ ಬಾಯಿ ಮುಚ್ಚಿಕೊಂಡಿರೋದು ಬಾಯಿ ತೆಗೆದ್ರೆ ಬಾಂಬು ಸಿಡಿಯುತ್ತೆ ಅವತ್ತು ನಾನು ಅನಾಮಿಕ್ ಅಂತರ ಕೇವಲ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ರಾಜೇಶ್ವರ ಅಮ್ಮನ ಮನೆಯಲ್ಲಿ ಅಲ್ಲೋಲ ಕಲ್ಲೋಲನೇ ಆಗೋಯ್ತು इवत अदनो आगे नेर हिमन मने मद्वे आगे निन्ती गौरी अव विषय स्पष्ट मुदे हेल्ती कण इन फिक्स किशोर अण्ण फोन माड्तिदाने नन बर्थडेगू बर्दे ईग सारी केळक कॉल माड्तिदिया माड्तीनि रे हलो हलो हेळु किशोर अण्ण हिमा इवत् नानु निन्न हत्र स्वल्प माताड्बेकित्तु मनेलिदिया याकण्ण वॉयस् ओंतर इदे आरामागि माताडु नीन् मनेलिदिया हिमा गिफ्ट मरी बेड तुम्बा गिफ्ट गिफ्ट जीवन पर्यंत यावत्तू मरियल्ल ಎಲ್ಲಿಗೂ ಹೋಗಬೇಡ ಮನೆಲೇ ಇರು ಬೈ ಸರಿ ಬೈ ಗೌರಿ ಕಿಶೋರಣ್ಣ ನಮ್ಮ ಮನೆಗೆ ಬರ್ತಿದಾನಂತೆ ನನಗೆ ದೊಡ್ಡ ಗಿಫ್ಟ್ ತರ್ತಿದಾನಂತೆ ನನ್ನ ಜೀವನದಲ್ಲಿ ಅದನ್ನ ಮರೆಯಕ ಆಗಲ್ವಂತೆ
ನನಗೆ ಗೊತ್ತು ಹಿಮಾ ಏನ್ ಮಾಡೋದು ಕಿಶೋರಣ್ಣ ಬಂದೆಲ್ಲ ವಿಷಯ ಹೇಳಿಬಿಟ್ರೆ ಏನ್ ಮಾಡೋದು